ಇನ್ನು ಶೋಭಾ ಕರಂದ್ಲಾಜೆ ಕಾರಿಗೆ ಬೈಕ್ ಸವಾರ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಆಸ್ಪತ್ರೆಗೆ ಈಗ ಶೋಭಾ ಕರಂದ್ಲಾಜೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಮೃತನ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರಂತೆ. ಕೆಆರ್ಪುರಂನ ಗಣೇಶ ದೇವಸ್ಥಾನದ ಬಳಿ ಅಪಘಾತ ಸಂಭವಿಸಿತ್ತು. ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯವಾಗಿತ್ತು. ಕೂಡಲೇ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಕಾಶ್ ಮೃತ ದುರ್ದೈವಿ ಆಗಿರುವಂತದ್ದು. ಪ್ರಕಾಶ್ ಕೊನೆಯುಸಿರನ್ನ ಹೊಂದಿದ್ದಾನೆ. ಹೀಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಶೋಭಾ ಕರಂದ್ಲಾಜೆ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ನಮ್ಮ ಡ್ರೈವರ್ ಪ್ರಕಾಶ್ ಅವರ ಆಸ್ಪತ್ರೆಗಾಗಿ ನಮ್ಮ ಕಾರ್ಯಕರ್ತರಾದಂತ ಪ್ರಕಾಶ್ ಅವರ ಆಕ್ಸಿಡೆಂಟ್ ಆಗಿದೆ. ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಮುಂದೆ ಹೋಗಿದ್ವಿ. ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು. ಆ ಸಂದರ್ಭದಲ್ಲಿ ಅವರು ಬಂದು ಅದಕ್ಕೆ ಹೊಡೆದಿದ್ದಾರೆ, ಹೊಡೆದು ಬಿಟ್ಟಿದ್ದಾರೆ. ಬಿದ್ದ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ, ಇವತ್ತು ಯಾವ ರೀತಿ ಏಟಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ಈಗ ತೊಗೊಂಡೋಗಿದ್ದಾರೆ. ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ. ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಆದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ರೀತಿ, ಯಾವ ಕಾರಣಕ್ಕಾಗಿ ಅವರು ಸಾವಾಯಿತು, ತಲೆಗೆ ಹೊಡೆದೇ ಏನಾದರೂ ಸಾವಾಯಿತಾ ಅಥವಾ ಬಿದ್ದು ಸಾವಾಯಿತಾ, ಯಾವುದಂತ ಆಚೆ ಬರುತ್ತೆ. ಆದರೆ ನಮಗೆಲ್ಲರಿಗೂ ದುಃಖ ಆಗಿದೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮ್ಮ ಅತ್ಯಂತ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು, 24 hours ನಮ್ಮ ಜೊತೆ ಇರುವಂಥವರು, ಆ್ಯಂಟೋನಿ ಅವರ ಜೊತೆ ಓಡಾಡಿ ಕೆಲಸ ಮಾಡುವಂಥವರು. ಅವರ ನಿಧನ ಆಗಿರುವಂಥದ್ದು ನಿಜವಾಗ್ಲೂ ನಮಗೆ ದುಃಖ ಆಗಿದೆ. ಅವರ ಕುಟುಂಬದ ಜೊತೆಗೆ ನಾವು ಇದ್ದೀವಿ. ಅವರಿಗೆ ಕುಟುಂಬಕ್ಕೆ ಏನೇನು ಪರಿಹಾರವನ್ನು ಕೊಡಬೇಕು ಅಥವಾ ಏನು ಅವರಿಗೆ ಅವಶ್ಯಕತೆ ಇದೆ ಅದೆಲ್ಲವನ್ನು ನಮ್ಮ ಪಾರ್ಟಿ ವತಿಯಿಂದ ನಾವು ಮಾಡ್ತೀವಿ. ಡೋರಿ ತೆಗ್ದಾಗ ಬಿದ್ದಿದ್ದಾರೆ, ಬಿದ್ದಾಗ ಬಸ್ ಹರಿದಿದೆ. ಬಸ್ಸು ಹರಿದ ಕಾರಣಕ್ಕಾಗಿ ಅವರು ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಅವರಿಗೆ ತೊಂದರೆ ಆಗಿದೆ. ಗಾಡಿ ನಮ್ದೇ. ನಮ್ಮ ಕಾರ್ಯಕರ್ತರಾದಂತ ಪ್ರಕಾಶ್ ಅವರ ಆಕ್ಸಿಡೆಂಟ್ ಆಗಿದೆ. ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಮುಂದೆ ಹೋಗಿದ್ವಿ. ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು. ಆ ಸಂದರ್ಭದಲ್ಲಿ ಅವರು ಬಂದು ಅದಕ್ಕೆ ಹೊಡೆದಿದ್ದಾರೆ, ಹೊಡೆದು ಬಿಟ್ಟಿದ್ದಾರೆ. ಬಿದ್ದ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ. ಎಸ್ ಗಮನಿಸ್ತಾ ಇದ್ವಿ, ಶೋಭಾ ಕರಂದ್ಲಾಜೆ ಅವರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಆದರೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ಕಾರ್ಯಕರ್ತರು ತಡವಾಗಿ ನಮಗೆ ಮಾಹಿತಿ ಗೊತ್ತಾಯಿತು ಅಂತ. ಆದರೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇಷ್ಟು ಹೊತ್ತು ಏನು ಮಾಡಿದ್ರು ಅಂತ. ಕಾರ್ಯಕರ್ತರ ರೀತಿಯಾಗಿ ಆಕ್ಸಿಡೆಂಟ್ ನಡೆದಿದೆ, ಅವರು ಅದು ಕೂಡ ಅವರ ಸ್ವಂತ ಕಾರಿಗೆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅವರಿಗೆ ತಡವಾಗಿ ಮಾಹಿತಿ ಹೇಗೆ ಗೊತ್ತಾಗುತ್ತೆ, ಅವ್ರ ಸ್ಥಳದಲ್ಲಿ ಇರಲಿಲ್ವಾ, ಈ ಪ್ರಶ್ನೆ ಬಂದೇ ಬರುತ್ತೆ. ಈಗಾಗಲೇ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಜೊತೆಗೆ ಒಂದಿಷ್ಟು ಸಾಂತ್ವನದ ಮಾತುಗಳನ್ನು ಕೂಡ ಹೇಳಿದ್ದಾರೆ. BJP ನಾಯಕರು ಅವರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮೃತನ ಸಂಬಂಧಿಕರು ಕೂಡ ಮಾತನಾಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಮೃತನ ಸಂಬಂಧಿಕರು ಕೂಡ ನೋಡೋಣ, ಬನ್ನಿ. ಬೆಳಿಗ್ಗೆ ಇಲ್ಲೇನೋ ಮೀಟಿಂಗ್ ಅಂತ ಬಂದಿದ್ದಾರೆ. ಯಾವುದು ಕಾರ್ದು ಡೋರ್ ತೆಗೆದು ಬಿದ್ದು ಬಪ್ಪರು ಬಿದ್ದು ಬಿಟ್ಟವ್ರೆ, ಬಿಟ್ಟವ್ರೆ ಅಷ್ಟೇ ಸರ್. ಅವ್ರಿಗೆ ಏನು ಒಂದು ಕಾಯಿಲೆ ಇಲ್ಲ, ಏನಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. 62 ವರ್ಷ ಅವ್ರಿಗೆ ಈಗ
ಹೋದ್ರೆ ಏನು ಏನೋ ಕಾಯಿಲೆ ಬಂದು ಹೋದ್ರೆ ಅನ್ಬೋದು. ಇನ್ನೇನು ಮಾಡಿ ಏನ್ಸುತ್ತ ನಾನು ಅವ್ರ ತಂಗಿ ಇವ್ರ ಅವರಣ್ಣ ಇನ್ನೇನ್ ಮಾಡಿ ಅನ್ಸುತ್ತ ಬಿಡ್ರಿ ಸಾರ್ ನಮ್ ಕಾಂಪೌಂಡಲ್ಲೇ ನಮ್ಗೊಂದು ಧೈರ್ಯ ಇನ್ನೇನ್ ಎತ್ತಿ ಏನ್ ಸುಖ ಬಿಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲೇನೋ ಮೀಟಿಂಗ್ ಅಂತ ಬಂದಿದ್ದಾರೆ ಯಾವ್ದು ಕಾರ್ದು ಡೋರ್ ತೆಗೆದು ಬಿದ್ದು ಬಕ್ಬಾರು ಬಿದ್ದು ಬಿಟ್ಟವ್ರೆ ಬಿಟ್ಟವ್ರೆ ಅಷ್ಟೇ ಏನು ಒಂದು ಕಾಯಿಲೆ ಇಲ್ಲ ಏನಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ. 62 ವರ್ಷ ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ಏನು ಏನೋ ಕಾಯಿಲೆ ಬಂದು ಹೋದ್ರೆ ಅನ್ಬೋದು. ಇನ್ನೇನ್ ಮಾಡಿ ಏನ್ಸುತ್ತ ನಾನು ಅವ್ರ ತಂಗಿ ಇವ್ರ ಅವರಣ್ಣ ಇನ್ನೇನ್ ಮಾಡಿ ಅನ್ಸುತ್ತ ಬಿಡ್ರಿ ಸಾರ್ ನಮ್ ಕಾಂಪೌಂಡ್ ಅಲ್ಲೇ ನಮ್ಗೊಂದು ಧೈರ್ಯ. ಹೆಸರು ಗಮನಿಸ್ತಾ ಇದ್ವಿ ಈಗಾಗಲೇ ಆಸ್ಪತ್ರೆಗೆ ಶೋಭಾ ಕರಂದ್ಲಾಜೆ ಅವರು ಹೋಗಿ ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರಿಗೆ. ಆದರೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇಷ್ಟೇ ಆಕ್ಸಿಡೆಂಟ್ ಅಲ್ಲ, ಒಬ್ಬ ಆಕ್ಸಿಡೆಂಟಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂದರೆ ಅಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಇಡೀ ಕುಟುಂಬ ಬೀದಿಗೆ ಬಂದಂತಲೇ ಅರ್ಥ. ಯಾಕಂದರೆ ಕುಟುಂಬದ ಆಧಾರ ಆಗಿರ್ತಾರೆ, ಮನೆ ಯಜಮಾನರು ಕೂಡ ಅವರೇ. ಹೀಗೆ ಬರೀ ಆಕ್ಸಿಡೆಂಟ್ ಆಗಿದೆ, ವ್ಯಕ್ತಿ ಸಾವಾಗಿದೆ ಅನ್ನೋದಕ್ಕಿಂತ ಈಗ ಇಡೀ ಕುಟುಂಬದ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇಡೀ ಕುಟುಂಬದ ಪರಿಸ್ಥಿತಿಯನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಆಕ್ಸಿಡೆಂಟ್ ಆಗುತ್ತೆ, ವ್ಯಕ್ತಿ ಸಾವನ್ನಪ್ಪುತ್ತಾರೆ, ರಾಜಕೀಯ ನಾಯಕರು ಹೋಗ್ತಾರೆ, ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ, ಏನೋ ಒಂದಿಷ್ಟು ಪರಿಹಾರವನ್ನು ಕೊಡ್ತಾರೆ. ಆದರೆ ಒಂದು ಆಕ್ಸಿಡೆಂಟ್ ಅಂದರೆ ಬರೀ ಆಕ್ಸಿಡೆಂಟ್ ಆಗೋದಿಲ್ಲ, ಅದು ಇಡೀ ಕುಟುಂಬ ಬೀದಿಗೆ ಬಂದಿರುತ್ತೆ. ಯಾಕಂದರೆ ಆ ವ್ಯಕ್ತಿ ಇಡೀ ಕುಟುಂಬದ ಆಧಾರವಾಗಿರ್ತಾನೆ, ಇಡೀ ಕುಟುಂಬವನ್ನು ನೋಡ್ಕೋತಾ ಇರ್ತಾನೆ, ಕೂಲಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಆ ವ್ಯಕ್ತಿನೇ ಇಲ್ಲ, ಆ ವ್ಯಕ್ತಿಗೆ ಕುಟುಂಬಕ್ಕೆ ಭರವಸೆ ಯಾರು, ಇನ್ನು ಜೀವನ ಆಧಾರವನ್ನು ಯಾರು ತೋರಿಸ್ತಾರೆ? ಬೆಳೆದಂಥವೇ ಮಕ್ಕಳಿರ್ತಾರೆ, ಅವರ ಭವಿಷ್ಯವನ್ನು ರೂಪಿಸಬೇಕಾಗಿರುತ್ತೆ, ಮಗಳಿರ್ತಾರೆ, ಮದುವೆ ಮಾಡಬೇಕಿರುತ್ತೆ, ಮಗನಿರ್ತಾನೆ, ಅವನವ್ರ ಭವಿಷ್ಯವನ್ನು ರೂಪಿಸಬೇಕಿರುತ್ತೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಗಮನಿಸ್ತಾ ಇದ್ವಿ ಈಗಾಗಲೇ ಶೋಭಾ ಕರಂದ್ಲಾಜೆಯವರು ಆಸ್ಪತ್ರೆಗೆ ಹೋಗಿದ್ದಾರೆ, ಬೈರತಿ ಬಸವರಾಜ್ ಅವರು ಕೂಡ ಅವ್ರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅದೇ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಇವತ್ತು ಪ್ರಚಾರ ಬೇರೆ ಇತ್ತು, ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿದ್ದಾರೆ, ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಅವರು ಕೂಡ ತೊಡಕೊಂಡಿರ್ತಾರೆ. ಸಡನ್ನಾಗಿ ಇಂತಹ ಘಟನೆ ನಡೆದಿರುವಂಥದ್ದು ಅವ್ರಿಗೆ ಕೂಡ ಶಾಕ್ ಆಗಿರುತ್ತೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾವ ಕಾರಣಕ್ಕಾಗಿ ಇಷ್ಟೊಂದು ವಿಳಂಬವನ್ನು ಮಾಡಿಕೊಂಡು ಹೋದ್ರು ಅಂತ. ಅವರೇ ಹೇಳ್ತಾ ಇರುವಂಥದ್ದು ಎಸ್ ನಮ್ಮ ಕಾರ್ಯಕರ್ತ ಅಂತ ಹೇಳ್ತಾರೆ, ತಡವಾಗಿ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳ್ತಾರೆ. ಅಲ್ಲ, ಅವರ ಸ್ವಂತ ಕಾರಿಗೆ ಆಕ್ಸಿಡೆಂಟ್ ಆಗಿರೋಂಥ ಸಂದರ್ಭದಲ್ಲಿ ತಡವಾಗಿ ಮಾಹಿತಿ ಹೇಗೆ ಗೊತ್ತಾಗುತ್ತೆ? ಈ ಪ್ರಶ್ನೆ ಕೂಡ ಕಾಡುತ್ತಲ್ವಾ? ಹೋಗಲಿ, ಸದ್ಯಕ್ಕೇನಾದರೂ ಪರಿಹಾರವನ್ನು ಘೋಷಣೆ ಮಾಡಿದ್ದಾರಾ? ಈ ಬಗ್ಗೆ ಕೂಡ ಮಾಹಿತಿ ಬರಬೇಕಿದೆ. ಯಾಕಂದರೆ ಹೋಗಿ ಸಾಂತ್ವನ ಹೇಳಿದರೆ ಸಾಕ, ಆ ಕುಟುಂಬದ ಜೀವನ ಆಧಾರವಾಗಿರುವಂಥ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಈಗ ಕುಟುಂಬದ ಪರಿಸ್ಥಿತಿ ಏನು, ಈಗ ತಾನೇ ಕೇಳ್ತಾ ಇದ್ರು ಸಂಬಂಧಿಕರ ಸ್ಥಿತಿ ಹೇಗಿದೆ ಅಂತ. ಅವ್ರು ಹೇಳ್ತಾ ಇದ್ರು ಏನೋ ಕಾಯಿಲೆ ಗೀಲೆ ಬಂದಿದ್ರೆ ಅದೊಂಥರ, ಬಟ್ ಮನೆಯಿಂದ ಹೊರಗಡೆ ಹೋಗಿರುವಂಥ ವ್ಯಕ್ತಿ ಏಕಾಏಕಿಯಾಗಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದೆ ಅಂದರೆ ಎಂಥವ್ರಿಗೂ ಕೂಡ ಒಂದು ಶಾಕ್ ಆಗಿರುತ್ತೆ. ಅದಾದ ನಂತರ ಮೃತಪಟ್ಟಿದ್ದಾನೆ ಅಂದರೆ ಇಡೀ ಕುಟುಂಬದ ಪರಿಸ್ಥಿತಿ ಅಂತ ಏನು ಅಂತ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಒಂದು ಆತಂಕ ಕೂಡ ಎಲ್ಲರೂ ಕೂಡ ಮನೆ ಮಾಡಿರುವಂಥದ್ದು.